ನಮಸ್ಕಾರ ಎಲ್ಲರಿಗೂ, ಸರ್ ಸಿ ವೀಣಾಗೆ ಸುಸ್ವಾಗತ. ಇವತ್ತು ನಾವು ನಮ್ಮ ಸರ್ಕಾರದ ಅನ್ನಭಾಗ್ಯ ಯೋಜನೆ ಬಗ್ಗೆ ತಿಳಿಯೋಣ. ಅನ್ನಭಾಗ್ಯದ ಯೋಜನೆಯಿಂದ ಪಡೆಯುತ್ತಿರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಎಲ್ಲರೂ ದೂಷಿಸುತ್ತಿದ್ದಾರೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಉಪಯೋಗಿಸ್ತಿರೋ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇದೆಯೋ ಇಲ್ಲವೋ ಎಂಬುದು ನಮ್ಮ ಪ್ರಶ್ನೆ. ಇದರ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ದಯವಿಟ್ಟು ನಾನು ಕೂಡ ಪ್ಲಾಸ್ಟಿಕ್ ಅಕ್ಕಿಯೋ ಇಲ್ಲವೋ ಅಂತ ಸಂಶಯ ಇತ್ತು. ಅದಕ್ಕೋಸ್ಕರ ನಾನು ಅಕ್ಕಿಯನ್ನು ಉಪಯೋಗಿಸಿ ನೋಡಿದಾಗ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ. ಅದರ ಬಗ್ಗೆ ಸರ್ಕಾರ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ. ಪ್ಲಾಸ್ಟಿಕ್ ಅಕ್ಕಿ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ ಸುಮಾರು ಜನ ಅಕ್ಕಿಯ ಬಗ್ಗೆ ದೂಷಣೆ ನೀಡುತ್ತಿದ್ದಾರೆ. ಆದರೆ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿಯನ್ನು ಅಕ್ಕಿಯಲ್ಲಿ ಸಾವಯವ ಅಕ್ಕಿಯನ್ನು ಸೇರಿಸಿ ಕೊಡುತ್ತಿದ್ದಾರೆ. ಸಾವಯವ ಅಕ್ಕಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಅದು ಪೌಷ್ಟಿಕಾಂಶದ ಅಕ್ಕಿ. ಅದರಿಂದ ನಮಗೆ ತುಂಬ ಉಪಯೋಗಗಳು ಇವೆ. ಸಾವಯವ ಅಕ್ಕಿ ಅಂದರೆ ಪೌಷ್ಟಿಕಾಂಶದ ಕೂಡಿ ಬಂದಿರುವ ಅಕ್ಕಿಯನ್ನು ಸಾವಯವ ಅಕ್ಕಿ ಎಂದು ಹೇಳುತ್ತಾರೆ. ಪೌಷ್ಟಿಕಾಂಶ ಅಂದರೆ ನಮ್ಗಳಿಗೆ ರಕ್ತಹೀನತೆ ಆಗಬಾರದು ಅಂತ ಅದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಮಿಕ್ಸ್ ಆಗಿರೋ ಅಂತಹ ಅಕ್ಕಿಯನ್ನು ನಮ್ಮ ಅಕ್ಕಿಗೆ ಸೇರಿಸಿ ಕೊಡುತ್ತಿದ್ದಾರೆ. ಒಂದು ಕೆ ಜಿಗೆ 10 ಗ್ರಾಮಷ್ಟು ಅಕ್ಕಿಯನ್ನು ಸೇರಿಸಿರುತ್ತಾರೆ. ಅದರಿಂದ ದಯವಿಟ್ಟು ಅಕ್ಕಿಯನ್ನು ಉಪಯೋಗಿಸದೆ ಹಾಗೆ ಇಡಬೇಡಿ. ಅಕ್ಕಿಯನ್ನು ಉಪಯೋಗಿಸಿ ಹಾಗೆ ಕಾರ್ಬೋಹೈಡ್ರೇಟಿಂದ ತುಂಬಿರೋ ಅಕ್ಕಿಯನ್ನು ತಿನ್ನಬದಲು ಈ ಥರ ಸಾವಯವ ಅಕ್ಕಿಯಿಂದ ತಿಂದರೆ ನಮಗೂ ಕೂಡ ಒಳ್ಳೆಯದು. ಹಾಗೆ ಅನ್ನಭಾಗ್ಯದಲ್ಲಿ ದೊರಕುತ್ತಿದ್ದ ಹಣವು ಕೂಡ ಈ ತಿಂಗಳು ಅಂದರೆ ಆಗಸ್ಟಲ್ಲೇ ನಿಲ್ಲಿಸಿದ್ದಾರೆ. ಸೆಪ್ಟೆಂಬರಿಂದ ನಮಗೆ ಅದರ ಬದಲು ಅಕ್ಕಿ ಕೊಡ್ತಾರೆ. ಅಕ್ಕಿ ಇಲ್ಲ ಜೊತೆಗೆ 4 ವಿಶೇಷವಾದ ವಸ್ತುಗಳನ್ನು ನೀಡುತ್ತೀವಿ ಅಂತ ಸರ್ಕಾರ ಭರವಸೆ ನೀಡಿದೆ. ಯಾವುದೆಂದರೆ ಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಬೆಲ್ಲ, ಅದರ ಜೊತೆ ಉಪ್ಪು ಕೂಡ ಈ ಸೆಪ್ಟೆಂಬರ್ ತಿಂಗಳಿಂದ ನಮಗೆ ದೊರಕುವುದು. ಆದರೆ ಎಷ್ಟು ಪ್ರಮಾಣ ಕೊಡುವುದು ಎಂದು ನಮಗೆ ಇನ್ನೂ ತಿಳಿದು ಬಂದಿಲ್ಲ. ಮೊದಲಾದರೆ ಅಕ್ಕಿಯನ್ನು 1 ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತ, 5 ಕೆಜಿ ಅಕ್ಕಿಗೆ 170 ರೂಪಾಯಿಯನ್ನು ನಮ್ಮ ಇದಕ್ಕೆ ಜಮಾ ಆಗ್ತಿತ್ತು ನಮ್ಮ ಅಕೌಂಟಿಗೆ. ಆದರೆ ಈಗ ಸರ್ಕಾರ ಅದರ ಬದಲು ಈ ಥರ ಸಕ್ಕರೆ, ತೊಗರಿಬೇಳೆ ಹಾಗೆ ಅಡುಗೆ ಎಣ್ಣೆ ಅಥವಾ ಬೆಲ್ಲ, ಸಕ್ಕರೆ ಬದಲು ಬೆಲ್ಲ, ಉಪ್ಪನ್ನು ನೀಡಬೇಕೆಂದು ಸರ್ಕಾರ ತೀರ್ಮಾನ ಕೊಂಡಿದೆ. ಅದರಿಂದ ಸೆಪ್ಟೆಂಬರ್ ತಿಂಗಳಿಂದ ನಮಗೆ ದೊರಕುವುದು ಈ 4 ವಸ್ತುಗಳು. ಅದರಿಂದ ಯಾರು ಅನ್ನಭಾಗ್ಯದ ಹಣ ಪಡೆದಿಲ್ಲೋ, ಸುಮಾರು ಜನಕ್ಕೆ ಅನ್ನಭಾಗ್ಯದ ಅನ್ನ ದುಡ್ಡು ಬಂದಿಲ್ಲ ಅಂಥವರಿಗೆ ಇದು ಸಂತೋಷದ ಸುದ್ದಿ. ಹಾಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಯೋಣ. ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡೆಯುತ್ತಿರುವ ನಮ್ಮ ಹೆಂಗಸರಿಗೆ ತುಂಬ ಒಳ್ಳೆಯ ಸುದ್ದಿ. ಜೂನು, ಜುಲೈ, ಆಗಸ್ಟ್ ತಿಂಗಳಿಂದ ಹಣ ಬರದಿದ್ದವರಿಗೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಬ್ಬದ ಒಳಗೆ 3 ತಿಂಗಳದ ಹಣ ಅಕೌಂಟಿಗೆ ಬಂದು ಸೇರುವುದು ಎಂದು ಲಕ್ಷ್ಮೀ ಪಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಅರ್ಜಿಗಳು 15,000 ಅರ್ಜಿಗಳು ಈಗಾಗಲೇ ವಜಾಗೊಳಿಸಲಾಗಿದೆ. ಏಕೆಂದರೆ ಸುಮಾರು ಜನ ಅದರಲ್ಲಿ ಟ್ಯಾಕ್ಸ್ ಕಟ್ಟೋ ಅಂಥವರು ಅಂದರೆ GST ಕಟ್ಟವರಾಗಿರೋದ್ರಿಂದ ಆ ಅಪ್ಲಿಕೇಶನ್ಗಳನ್ನೆಲ್ಲ ಅವರು ತಿರಸ್ಕರಿಸಿದ್ದಾರೆ. ಅದರಿಂದ ಈಗ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾದವರು ಬೇಕಾದರೆ ಸಲ್ಲಿಸಬಹುದು. ಆದರೆ ದಯವಿಟ್ಟು GST ಪೇ ಮಾಡ್ತಿರೋರು
ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಬೇಡಿ. ಸಲ್ಲಿಸಿದರೆ ನಿಮಗೆ ಕೂಡ ತೊಂದರೆ, ಏಕೆಂದರೆ ಆ ಅರ್ಜಿಗಳು ಈಗಾಗಲೇ ವಜಾಗೊಳಿಸುತ್ತಾರೆ. ಹಾಗೆ ಜುಲೈ ಜೂನ್ ತಿಂಗಳೇನಾದರೂ ಹಣ ಬಂದು ಜುಲೈ ಆಗಸ್ಟು ಹಣ ಇನ್ನೂ ಬಂದಿಲ್ಲ ಅಂದರೆ ಈ ಮುಂದಿನ ವಾರದಲ್ಲಿ ಅಂದರೆ ಗಣೇಶ ಹಬ್ಬದ ಒಳಗೆ ನಿಮಗೆ ನಿಮ್ಮ ಖಾತೆಗೆ ಹಣ ಬಂದು ಬೀಳುವುದು. ಬೇರೆ ಯಾವುದಾದರೂ ವಿಷಯವು ನಿಮಗೆ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನನಗೇನು ಗೊತ್ತೋ ಅದರ ಬಗ್ಗೆ ನಿಮಗೆ ತಿಳಿಸುವೆನು. ಯಾರೆಲ್ಲ ನನ್ನ ಚಾನಲ್ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಒಂದು ಲೈಕ್ ನೀಡಿ. ನಮಸ್ಕಾರ, ಧನ್ಯವಾದಗಳು.